ಚಂದಾಪುರ್ ಎಂಬ ಊರಲ್ಲಿ ವಂಶಿ ಎಂಬ ಒಂದಾತ ಇರ್ತಾನೆ ಆತನ ಹೆಂಡತಿ ಸತ್ತೋಗೋದ್ರಿಂದ ಒಂದೇ ಒಂದು ಮಗಳನ್ನ ನೋಡಿಕೊಳ್ಳೋದಕ್ಕೋಸ್ಕರ ವಾಣಿ ಎಂಬ ಇನ್ನೊಂದು ಆಕೆಯನ್ನ ಮದುವೆ ಆಗ್ತಾರೆ ಆಕೆಯ ಮನೆಗೆ ಬಂದಿದ್ದಾಗಿನಿಂದ ಗಂಡ ಇದ್ದಾಗ ಆ ಸವತಿ ಮಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳೋದು ಬಿಟ್ರೆ ಗಂಡ ಇಲ್ಲದಿದ್ದಾಗ ಆ ಸವತಿ ಮಗಳು ದೀಪನ ಯಾವಾಗೂ ಬಯುತ್ತಾ ಕೋಪ ತೋರಿಸ್ತಾ ಇದ್ಲು ಒಂದಸಲ ದೀಪ ಅವರ ತಾತ ದೀಪ ನೋಡಕ್ಕೆ ಅಂತ ಬರ್ತಾರೆ आके ಒಂದಿಗೆ ಹೀ ಹೇಳ್ತಾನೆ ಚೆನ್ನಾಗಿದ್ದೀಯಾ ಅಮ್ಮ ನಿನ್ನ ನೋಡಬೇಕು ಅಂತ ಯಾವತ್ತಿಂದಲೋ ಅನಿಸ್ತಾಯಿತು ಆದ್ರೆ ದೊಡ್ಡ ವಯಸ್ಸಲ್ವಾ ಬರೋಕ ಆಗ್ತಿಲ್ಲ ಇದೋ ತಗೋ ನಿನಗೋಸ್ಕರ ನಿಮ್ಮ ಅಜ್ಜಿ ಏನೇನು ಕಳಿಸಿದಾರೋ ನೋಡು ಅಂತ ಅವರ ಅಜ್ಜಿ ಕಳಿಸಿರೋ ಚಿನ್ನದ ಸರವನ್ನ ದೀಪ ಕುತ್ತಿಗೆಗೆ ಹಾಕ್ತಾನೆ ಹಾಗೆ ಸಾಯಂಕಾಲ ತನಕ ಮೊಮ್ಮಗಳ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ತಾತ ಹೊರಟೋದ ಮೇಲೆ ಆ ದಿನ ರಾತ್ರಿ ಸವತಿ ಮಗಳು ವಾಣಿ ದೀಪ ರೂಮಿಗೆ ಬಂದು ದೀಪ ಮೇಲೆ ತುಂಬಾ ಪ್ರೀತಿ ಇದ್ದ ಹಾಗೆ ನಟನೆ ಮಾಡಿ ಆಕೆ ಕತ್ತಲಿರೋ ಚಿನ್ನದ ಸರವನ್ನ ತಗೊಂಡು ಹೀಗ ಅಂತಾಳೆ ಇದು ನಿನ್ನ ಹತ್ರ ಇದ್ರೆ ತುಂಬಾ ಆಪತ್ತಮ್ಮ ಈಗಲೇ ದಿನಗಳು ಸರಿಯಿಲ್ಲ ನಾನು ನನ್ನ ಹತ್ರ ಇಟ್ಟಿರ್ತೀನಿ ಅಂತ ಬೆಲೆಬಾಳು ಸರವನ್ನ ತಗೊಂಡು ಹೊರಟೋಗ್ತಾಳೆ ಮತ್ತೆ ಬೆಳಗ್ಗೆ ಎದ್ದು ದೀಪ ಮೇಲೆ ಏನಂದ್ರೆ ಅದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇರ್ತಾಳೆ ದೀಪಗೆ ಕಷ್ಟ ಅನ್ಸಿ ಮನೆಯಿಂದ ಹೊರಟೋಗ್ತಾಳೆ ದಾರಿಲಿ ಹೋಗ್ತಾ ಹೀಗ ಹೇಳ್ಕೊಳ್ತಾಳೆ ಅಪ್ಪ ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಚಿಕ್ಕಮ್ಮ ನನ್ನಿಂದ ಏನಾದರೂ ಅವಸರ ಇದ್ದಾಗ ಮಾತ್ರ ನನ್ನ ಜೊತೆ ಪ್ರೀತಿಯಾಗಿ ಮಾತಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಅನ್ಕೊಂಡು ಅಡವಿ ದಾರಿಯಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಒಂದು ಬಾವಿ ಕಾಣಿಸುತ್ತೆ ದೀಪಗೆ ದಾಹ ತೀರಿಸ್ಕೊಳ್ಳಕ್ಕೆ ಆ ಬಾವಿ ಹತ್ರಕ್ಕೆ ಹೋಗ್ತಾಳೆ ಒಳಗಡೆ ಇರೋ ನೀರನ್ನ ಹೇಗೆ ಮೇಲಕ್ಕೆ ತರೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಪ್ಪಿ ತಪ್ಪಿ ಒಂದು ಕಾಲು ಜಾರಿ ದೀಪ ಒಳಗಡೆ ಬಿದ್ದೋಗ್ತಾಳೆ ಅದರಿಂದ ದೀಪ ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗಾಡ್ತಾ ಇರ್ತಾಳೆ ಎಷ್ಟು ಹೊತ್ತಿಗೂ ಯಾರು ಬರದೇ ಇರೋದಕ್ಕೆ ದೀಪ ಹೀಗ ಅನ್ಕೊಳ್ತಾಳೆ ಹೋಗ್ಲಿ ಬಿಡು ನನ್ನ ಮೇಲಕ್ಕೆ ಎಳಿಯೋರು ಯಾರೂ ಇಲ್ಲ ಇದ್ರಲ್ಲೇ ಇದ್ದೋದ್ರೆ ಸತ್ತು ಹೋಗ್ತೀನಿ ನಮ್ಮ ಚಿಕ್ಕಮ್ಮನಿಗೆ ಅಷ್ಟು ಕಷ್ಟ ಕೊಟ್ಟು ಬದುಕೋಕ್ಕಿಂತ ಇದೇ ಮೇಲು ಅನ್ಕೊಂಡು ಅಳ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ಒಂದೇ ಸಲಕ್ಕೆ ಮೇಲಕ್ಕೆ ಎತ್ತಿದಂಗೆ ದೀಪ ಬಾವಿಯೊಳಗಿಂದ ಮೇಲೆ ನೆಲದ ಮೇಲೆ ಬಂದು ನಿಲ್ತಾಳೆ ಆಶ್ಚರ್ಯ ಪಡುತ್ತಾ ಅವಳಿಗವಳೇ ನೋಡ್ಕೊಳ್ತಾಳೆ ಇಷ್ಟರಲ್ಲೇ ಅಲ್ಲಿ ಒಂದು ಆತ್ಮ ಪ್ರತ್ಯಕ್ಷ ಆಗಿ ಹೀಗನ್ನುತ್ತೆ ನೀನು ಭಯ ಪಡಬೇಡ ನಿನ್ನ ಕಾಪಾಡಿ ಕರ್ಕೊಂಡು ಬಂದಿದ್ದು ನಾನು ನೀನು ಯಾರು ನನ್ನನ್ನು ಯಾಕೆ ಕಾಪಾಡ್ದೆ ನಾನು ಆತ್ಮ ತುಂಬ ವರ್ಷಗಳ ಹಿಂದೆ ನಿನ್ನ ವಯಸ್ಸಲ್ಲಿರೋ ನನ್ನ ಮಗಳು ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದೋದಾಗ ನಾನು ಕಾಪಾಡೋಕ್ಕಾಗಲಿಲ್ಲ ಆನಂತರ ಅದೇ ಚಿಂತೆಯಲ್ಲಿ ನಾನು ಸದ್ದೋಗಿ ನಾನು ಆತ್ಮ ಆಗಿದ್ದೀನಿ ಅದಕ್ಕೆ ನಿನ್ನ ಕಾಪಾಡಿದ್ದೀನಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನಗೆ ಜೀವನದ ಮೇಲೆ ಯಾಕೆ ವಿರಕ್ತಿ ಹುಟ್ಟಿದೆ ಏನು ಮಾಡಲಿ ನಾನು ಬದುಕಿರೋದು ನಮ್ಮ ಚಿಕ್ಕಮ್ಮನಿಗೆ ಇಷ್ಟ ಆಗಿಲ್ಲ ನಮ್ಮಮ್ಮ ಆಸ್ತಿ ನನ್ನ ಹೆಸರಲ್ಲಿದೆ ಅದಕ್ಕೆ ನಾನು ನೋಡ್ಕೊಳ್ತಿರೋದು ಅದೂ ಯಾವಾಗಲೂ ಬೈತಾ ಹೊಡಿತಾ ಏನೇನೋ ಮಾತಾಡ್ತಾ ಇರ್ತಾಳೆ ನಿಮ್ಮ ಹತ್ರ ಇರೋ ಚಿನ್ನ ಬೇಕು ಅದು ನಾನು ಮಾತ್ರ ಆಕೆ ಬೇಕಾಗಿಲ್ಲ ಅದಕ್ಕೆ ಯಾರಿಗೂ ಬೇಕಾಗಿಲ್ಲದೆ ಇರೋ ನಾನು ಯಾಕಿರೋದು ಅಂತ ಸತ್ತು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತ ದೀಪ ಅವಳ ಕಷ್ಟವನ್ನು ಆ ಆತ್ಮವೊಂದಿಗೆ ಹೇಳ್ಕೊಳ್ತಾಳೆ ಸರಿ ಹಾಗಾದರೆ ನಿಮ್ಮ ಚಿಕ್ಕಮ್ಮನಿಗೆ ನಿನ್ನ ಬೆಲೆ ಗೊತ್ತಾಗೋ ಹಾಗೆ ಅಂತ ಬಾವಿ ಒಳಗಡೆಯಿಂದ ಚಿನ್ನವನ್ನು ತರಿಸಿ ಕೊಡ್ತಾಳೆ ಚಿನ್ನವನ್ನು ತರಿಸಿ ಕೊಡ್ತಾರೆ ಆ ಚಿನ್ನವನ್ನು ತಗೊಂಡು ಹೋದ ದೀಪನ ಆಕೆಯ ಚಿಕ್ಕಮ್ಮ ಎಷ್ಟೋ ಪ್ರೀತಿಯಿಂದ ನೋಡ್ತಾಳೆ ಹಾಗೆ ಹೇಗೋ ಹಾಗೆ ಬಾವಿಯಿಂದ ಆಗಾಗ ಬರೋ ಚಿನ್ನವನ್ನು ತಂದು ಪ್ರತಿ ಸಲ ಹೋಗ್ತಿರ್ತಾಳೆ ಸವತಿ ಮಗಳು ಆ ಸವತಿ ಮಗಳ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇರ್ತಾಳೆ ಆ ಸವತಿ ಅಮ್ಮ ಒಂದ್ಸಲ ಚಿನ್ನಕ್ಕಾಗಿ ಬಾವಿ ಹತ್ರ ಹೋಗ್ತಾಳೆ ದೀಪ ಅವಳು ಹಿಂದಿರುಗಿ ಬರೋವಾಗ ಮೆಟ್ಲ ಮೇಲಿಂದ ಜಾರಿ ಬಿದ್ದು ತುಂಬ ಗಾಯಗಳಾಗಿ ವಾಣಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ ಆಗ ದೀಪ ಆಕೆನ ನೋಡಿ ಹೀಗಂತಾಳೆ ಚಿಕ್ಕಮ್ಮ ಎದ್ದೇಳು ಚಿಕ್ಕಮ್ಮ ಎದ್ದೇಳು ಚಿಕ್ಕಮ್ಮ ನಿನ್ಗೇನಾಯ್ತು ಚಿಕ್ಕಮ್ಮ ಅಂತ ಗಾಬರಿಯಾಗಿ ಹಾಸ್ಪಿಟಲ್ ಕರ್ಕೊಂಡೋಗಿ ವೈದ್ಯ ಮಾಡಿಸ್ತಾಳೆ ವಾಣಿ ಹುಷಾರಾದ್ಮೇಲೆ ವಾಣಿಗೆ ಬುದ್ಧಿ ಬರುತ್ತೆ ಸವತಿ ಮಗಳೊಂದಿಗೆ ಹೀಗಂತಾಳೆ ನನ್ನ ಕ್ಷಮಿಸು ದೀಪ ನಿನ್ನ ನಾನು ನನ್ನ ಅವಸರ ತೀರಿಸೋ ಮಿಷಿನ್ ತರ ನೋಡಿದ್ನೆ ಹೊರತು ನಿನ್ನ ನಾನು ಯಾವತ್ತೂ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ನೀನು ನನ್ನ ಥರನೇ ಅಂತ ಅನ್ಕೊಂಡಿದ್ದಿದ್ರೆ ನಿನ್ನನ್ನು ಕಾಪಾಡ್ತಾನೇ ಇದ್ದಿಲ್ಲ ಇಷ್ಟು ದಿನ ನಾನು ನಿನ್ನ ಹತ್ರ ತಗೊಂಡಿದ್ದ ಚಿನ್ನ ಮನೆ ತುಂಬ ಇದ್ರು ನಾನು ಬಿದ್ದೋಗಿದ್ದ ಒಂದು ಗಂಟೆ ತನಕ ಅದ್ಯಾವುದೂ ನನ್ನನ್ನು ಕಾಪಾಡಿಲ್ಲ ಈ ದಿನದಿಂದ ನನಗೆ ಯಾವ ಚಿನ್ನನೂ ಬೇಡ ನೀನೇ ನನ್ನ ಚಿನ್ನ ದೀಪ ಅಂತ ಸವತಿ ಮಗಳನ್ನು ಹತ್ರಕ್ಕೆ ತಗೊಳ್ತಾಳೆ ವಾಣಿ ಆ ವಿಧವಾಗಿ ಚಿನ್ನ ಕೂಡ ಬಾವಿ ಚಿನ್ನದೊಂದಿಗೆ ತಾಯಿ ಇಲ್ದಿರೋ ದೀಪಗೆ ಸವತಿ ತಾಯಿ ಬಂಧವನ್ನ ಕೊಡುತ್ತೆ ಗಂಡುಪಲ್ಲಿ ಎಂಬ ಊರಲ್ಲಿ ಮುತ್ಯಾಲು ಎಂಬ ರೈತ ಇರ್ತಾನೆ ಆತನ ಹತ್ರ ಒಂದು ಮೇಲ್ಜಾತಿ ಹಸು ಇರುತ್ತೆ ಅದು ತುಂಬಾ ಜಾಸ್ತಿ ಹಾಲು ಕೊಡ್ತಿರೋದ್ರಿಂದ
ಮುತ್ಯಾಲು ಚೆನ್ನಾಗಿ ಹಣ ಸಂಪಾದಿಸಿಕೊಂಡು ಅವರ ಕುಟುಂಬಕ್ಕೆ ಏನು ಪ್ರಾಬ್ಲಮ್ ಇಲ್ಲದೆ ಜೀವನ ಸಾಗಿಸ್ತಾ ಇರ್ತಾರೆ. ಅದೇ ಊರಲ್ಲಿ ಭೂಷಯ್ಯ ಎಂಬ ಭೂಸ್ವಾಮಿ ಇರ್ತಾನೆ. ಆತನಿಗೆ ಎಷ್ಟು ಸಂಪತ್ತೆ ಇದ್ದರೂ ತೃಪ್ತಿ ಇಲ್ಲ. ಯಾಕಂದ್ರೆ ಒಂದೇ ಹಸುನ ಹಿಡ್ಕೊಂಡು ಮುತ್ಯಾಲು ಮಾಡ್ತಿರೋ ವ್ಯಾಪಾರ ಭೂಷಯ್ಯ ಅಷ್ಟು ಸಂಪತ್ತೆಯಿಂದ ಮಾಡ್ತಿರೋದು ಆದಷ್ಟು ಸಮವಾಗಿರುತ್ತೆ. ಅದರಿಂದ ಮುತ್ಯಾಲು ಮೇಲೆ ಇರೋ ಹಸು ಮೇಲೆ ಬೀಳುತ್ತೆ ಭೂಷಯ್ಯ ಕಣ್ಣು. ಒಂದಿನ ಭೂಷಯ್ಯ ಅವನ ಕೆಲಸದವನ ಸತ್ತಿ ಹತ್ರ ಹೀಗಂತಾನೆ, ಏನು ಸತ್ತಿ ಮುತ್ಯಾಲು ಅವನ ಹಾಲು ವ್ಯಾಪಾರ ನೋಡಿದ್ರೆ ನನ್ನ ಹೊಟ್ಟೆ ಉರಿದೋಗ್ತಿದ್ಯೋ, ಏನು ಮಾಡು ಅಂತೀಯ? ಯಜಮಾನ್ರೆ, ಆ ಹಸುಗೆ ವಿಷ ಕೊಟ್ಟು ಸಾಯಿಸ್ಬಿಡೋಣ್ವಾ? ಅಷ್ಟು ಕೆಲಸ ಮಾಡಬೇಡ್ವೋ, ಗೋಹತ್ಯೆ ಮಹಾಪಾಪ. ಒಂದು ಕೆಲಸ ಮಾಡು, ಆ ಮುತ್ಯಾಲುಗೆ ಎಷ್ಟು ಬೇಕೋ ಅಷ್ಟು ಕೊಡೋಣ. ಆ ಹಸುನ ನಮಗೆ ಮಾರ್ಬಿಡು, ನಿನ್ನ ಕಣ್ಣು ತಣ್ಣಗಾಗುತ್ತೇನೋ, ಆಗ ಹಾಲಿನ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಭೂಷಯ್ಯ ಹೇಳೋದ್ರಿಂದ ಸತ್ತಿ ಮುತ್ಯಾಲಂ ಹತ್ರ ರಾಯಭಾರಕ್ಕೆ ಹೋಗ್ತಾನೆ. ವಿಷಯ ಕೇಳಿಸ್ಕೊಂಡ ಮುತ್ಯಾಲು ಹೀಗಂತಾನೆ, ನೋಡು ಸತ್ತಿ, ನಮ್ಮ ದೊಡ್ಡವ್ರ ಹತ್ರ ಇರೋ ಪಶು ಸಂಪತ್ತಿಂದ ಹೋಲಿಸಿದ್ರೆ ನನ್ನ ಹತ್ರ ಇರೋದು ಎಷ್ಟು ಮಾತ್ರ ಹೇಳು? ಒಂದೇ ಒಂದು ಹಸು, ನನಗೂ ನನ್ನ ಕುಟುಂಬಕ್ಕೆ ಹೊಟ್ಟೆ ತುಂಬಿಸೋದು ಅದೇ ಅಲ್ವಾ, ಅದಕ್ಕೆ ಎಷ್ಟು ಕೊಟ್ಟರೂ ಸರಿ, ಅದನ್ನ ಮಾತ್ರ ಕೊಡಲ್ಲ. ಯಾಕೆ ಅಂದರೆ ಅದು ನನಗೆ ಮಗು ಅಂಥದ್ದು ಅಂತ ಮುತ್ಯಾಲು ಹೇಳಿದ್ದಕ್ಕೆ ಸತ್ತಿ ಅದೇ ಜವಾಬಲ್ಲಿ ಭೂಷಯ್ಯ ಹತ್ರಕ್ಕೆ ಹೋಗ್ತಾನೆ. ಇನ್ನಾಗ ಭೂಷಯ್ಯ ಹೀಗಂತಾನೆ, ಹೋಗ್ಲಿ ಬಿಡು, ಅವನ ಕುಟುಂಬದಿಂದ ಒಬ್ಬರನ್ನ ಬೇರೆ ಮಾಡೋದು ಮಹಾಪಾಪ, ಬಿಟ್ಬಿಡೋಣ ಬಿಡು ಅಂತ ಅಂತಾರೆ. ಅಂತ ಹೇಳಿದ ಹಾಗೆ ಮತ್ತೆ ಮುತ್ಯಾಲು ಹತ್ರ ಇರೋ ಹಸು ಬಗ್ಗೆ ಮಾತನಾಡೋದೇ ಇಲ್ಲ ಭೂಷಣ್. ಹಾಗೆ ಅವ್ರ ಜೀವನ ಸಾಗ್ತಾ ಇರುತ್ತೆ. ಒಂದಿನ ಮೇವಿಗಾಗಿ ಹೊಲಕ್ಕೆ ಹೋದ ಹಸು ಎಷ್ಟಕ್ಕೂ ಮುತ್ಯಾಲು ಮನೆಗೆ ಬರದೇ ಇರೋದಕ್ಕೆ ಮುತ್ಯಾಲು ಗಾಬರಿ ಆಗ್ತಾ ಇರ್ತಾನೆ. ಏನು ಈ ಹಸು ಇವತ್ತು ನನ್ನ ಮನೆಗೆ ಬಂದಿಲ್ಲ, ಎಲ್ಲಾದರೂ ದಾರಿ ತಪ್ಪು ಹೋಯ್ತೋ ಏನು ಅನ್ಕೊಂಡು ಆ ಹಸುನ ಹುಡುಕ್ತಾ ಆ ಕತ್ಲಾಗ್ತಿರೋ ಸಮಯದಲ್ಲಿ ಹೊಲದ ಹತ್ರಕ್ಕೆ ಹೋಗ್ತಾನೆ. ಆ ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಎಲ್ಲೂ ಅವ್ರ ಹಸು ಕಾಣಿಸಲ್ಲ. ಕೊನೆಗೆ ಒಂದು ಕಡೆ ಹಸುವಿನ ಕೂಗು ಕೇಳಿಸೋದಕ್ಕೆ ಆ ಕಡೆ ಹೋಗಿ ನೋಡ್ತಾನೆ. ಹಸು ಒಂದು ಹಳ್ಳದಲ್ಲಿ ಬಿದ್ದಿರುತ್ತೆ, ಅದು ಕದಲಕ್ಕಾಗದೇ ಇರೋ ಸ್ಥಿತಿಯಲ್ಲಿರುತ್ತೆ. ಎಷ್ಟು ಅವಸ್ಥೆ ಪಟ್ಟು ಅದನ್ನು ಮನೆಗೆ ಸೇರಿಸ್ತಾರೆ. ಇನ್ನು ಪಶುವೈದ್ಯನನ್ನ ಕರೆಸಿ ತೋರಿಸ್ತಾರೆ. ಪಶುವೈದ್ಯನು ಅದನ್ನು ಪರೀಕ್ಷಿಸಿ ಹೀಗಂತಾನೆ, ಈ ಹಸುಗೆ ಎರಡು ಕಾಲು ಮುರಿದೋಯ್ತು, ಇನ್ಮೇಲೆ ಇದು ನಡೆಯೋಕ್ಕಾಗಲ್ಲ, ಇನ್ಮುಂದೆ ಇದಕ್ಕೆ ಹಾಲೂ ಕಡಿಮೆ ಆಗೋ ಅವಕಾಶಗಳು ಇದೆ ಅಂತ ವೈದ್ಯನು ಹೇಳ್ತಾನೆ. ಇನ್ನು ಆ ದಿನದಿಂದ ಹಸುಗೆ ಕೂತ್ ಕಡೆನೆ ಸೇವೆಗಳು ಮಾಡ್ತಾ ಇರ್ತಾನೆ ಮುತ್ಯಾಲು. ಹಾಲು ಸಿಗದೇ ಇರೋ ಕಾರಣಕ್ಕೆ ಮುತ್ಯಾಲು ಬಡತನಕ್ಕೆ ಹೋಗ್ತಾನೆ. ಒಂದಿನ ಚಿಂತೆಯಿಂದ ಹೋಗ್ತಿರೋ ಸಾಧುಗೆ ಆ ಕಡೆಯಿಂದ ಆ ಹಸುವಿನ ಕೂಗು ಕೇಳಿಸುತ್ತೆ. ಸಾಧು ಒಳಗಡೆ ಬಂದು ಮುತ್ಯಾಲುವೊಂದಿಗೆ ಹೀಗಂತಾನೆ, ನೋಡು ತಂದೆ, ನಿನ್ನ ಹಸುಗೆ ತುಂಬ ದೊಡ್ಡ ಕಷ್ಟನೇ ಬಂದಿರೋ ಹಾಗಿದೆ, ನಾನು ಒಂದ್ಸಲ ಅದನ್ನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿ ಆ ಹಸುವನ್ನು ನೋಡಿ ಅವನ ಮಾಯಗಳಿಂದ ಒಂದು ಮಾಯಾ ತೈಲವನ್ನು ತರಿಸಿ ಅದನ್ನು ಹಸು ಕಾಲಿಗೆ ಆತನೇ ಹಚ್ತಾನೆ. ಇನ್ನು ಸಾಧು ಅಲ್ಲಿಂದ ಹೊರಟೋಗ್ತಾನೆ. ಆ ಬೆಳಿಗ್ಗೆ ಹಸು ಎದ್ದು ನಿಂತ್ಕೊಳ್ಳುತ್ತೆ, ಆದರೆ ಹಸು ಕಾಲು ತುಂಬ ಉದ್ದನೆಯಾಗಾಗ್ಬಿಡುತ್ತೆ. ಅದನ್ನು ನೋಡಿ ಮುತ್ಯಾಲು ಹೀಗೆ ಅನ್ಕೊಳ್ತಾನೆ, ಏನು ಹಸು ಕಾಲು ಇಷ್ಟು ಉದ್ದ ಆಗ್ಬಿಟ್ಟಿದೆ? ಆದರೆ ಸ್ವಲ್ಪ ದಿನಗಳ ನಂತರ ಆತನಿಗೆ ಹಸು ಆಗಿರೋದು ಅಭ್ಯಾಸ ಆಗೋಗುತ್ತೆ. ಮುತ್ಯಾಲಂ ಹತ್ರ ಇರೋ ಉದ್ದನೆಯ ಕಾಲಿನ ಹಸು ಆ ಊರಲ್ಲಿ ಅದೇ ಒಂದು ವಿಚಿತ್ರ ಆಗೋಗುತ್ತೆ. ಎಲ್ಲೆಲ್ಲಿಂದಲೋ ಆ ಜನ ಆ ವಿಚಿತ್ರವನ್ನು ನೋಡೋಕ್ಕೆ ಬರೋದು, ಅದು ಒಂದು ಮಹಿಮೆ ಇರೋ ಮಾಯಾ ಇರೋ ಹಸು ಅಂತ ಎಲ್ಲರೂ ಅದಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಅದರೊಂದಿಗೆ ಆ ಮೊದಲಿಗಿಂತ ಕೊಡೋ ಹಾಲಿಗಿಂತ ಹೆಚ್ಚು ಕೊಡ್ತಿರುತ್ತೆ. ಅದರಿಂದ ಮುತ್ಯಾಲು ಹಾಲಿನ ವ್ಯಾಪಾರ ಜಾಸ್ತಿ ಆಗುತ್ತೆ, ಮುತ್ಯಾಲುಗಿರೋ ಕಷ್ಟನೂ ತೀರಿ ಹೋಗುತ್ತೆ. ಇನ್ನೊಂದು ಕಡೆ ಅವನ್ ಪ್ಲಾನ್ ಮಾಡಿ ಮುರಿಸಿರೋ ಹಸು ಕಾಲು ಹಾಗೆ ಬದಲಾಗಿದ್ದಕ್ಕೆ ಆ ವಿಚಿತ್ರವನ್ನು ನೋಡಕ್ಕೆ ಭೂಷಣ್ ಕೂಡ ಬರ್ತಾನೆ. ಭೂಷಣ್ನ ನೋಡಿದ ಆ ಹಸು ತಕ್ಷಣ ಅದರ ಉದ್ದನೆಯ ಕಾಲಿಂದ ಒದೆಯುತ್ತೆ. ಆಗ ಭೂಷಣನ್ ಕಾಲು ಮುರಿದು ಹಾಸಿಗೆ ಹಿಡಿತಾನೆ. ಈ ವಿಧವಾಗಿ ಮಾಯಾ ಹಸು ಅದನ್ನ ಕಷ್ಟ ಕೊಟ್ಟಿದ್ದಕ್ಕೆ ಅವ್ರ ಪದ್ಧತಿಯಿಂದನೇ ಯಾರು ಗ್ರಹಿಸದೇ ಇರೋ ಶಿಕ್ಷೆಯನ್ನು ವಿಧಿಸ್ತಾರೆ.